ದಮ್ದಾರೆ 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 ದಮ್ದಾ ದಮ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಸವದತ್ತಿ ತಾಲೂಕಾ ಪತ್ರಕರ್ತರ ಸಂಘದ ವತಿಯಿಂದ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಉದ್ಘಾಟನೆಯಾಗಿದ್ದು ಬಹಳಷ್ಟು ಸಂತೋಷದ ಸಂಗತಿ. ಸವದತ್ತಿ ತಾಲೂಕಿನ ಎಲ್ಲ ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಸುದ್ದಿಗಳನ್ನು ವಿಸ್ತಾರ ಮಾಡಿ ಎಲ್ಲ ಜನರಿಗೆ ಇದರಿಂದ ಸುದ್ದಿಗಳನ್ನು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲವಾಗಿದೆ. ಇನ್ನಷ್ಟು ಈ ಒಂದು ಯೂಟ್ಯೂಬ್ ನ್ಯೂಸ್ ಚಾನೆಲ್ ವಿಸ್ತಾರವಾಗಿ ಬೆಳೆದು ಸವದತ್ತಿ ಎಲ್ಲ ಜನರಿಗೆ ಇದರ ಸದುಪಯೋಗ ಆಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ಈ ಚಾನೆಲ್ಗೆ ಶುಭ ಹಾರೈಕೆಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಸವದತ್ತಿ ತಾಲೂಕಾ ಪತ್ರಕರ್ತರ ಸಂಘ ಒಂದು ಯೂಟ್ಯೂಬ್ ನ್ಯೂಸ್ ಚಾನೆಲ್ ಅಂತ ಒಂದು ಚಾನೆಲನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಸವದತ್ತಿಯ ತಾಲೂಕಿನ ಎಲ್ಲ ಜನಗಳಿಗೆ ಒಂದು ಸಂತೋಷದ ಒಂದು ವಿಚಾರ. ಇಲ್ಲಿಯವರೆಗೆ ಕೂಡ ಎಲ್ಲ ಒಂದು ಸುದ್ದಿಗಳನ್ನು ನಾವು ಪತ್ರಿಕೆಗಳ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ವಿಶೇಷವಾಗಿ ಅದೇ ಒಂದು ಸುದ್ದಿಯನ್ನು ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ ಒಂದು ನಾವು ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲಿ ಬೇಕಾದರೂ ಕೂಡ ನಾವು ಪತ್ರಿಕೆಗಳನ್ನು ತೆಗೆದುಕೊಂಡು ಹೋಗಿದೆ. ಸೊ ನಾವು ಇದರಲ್ಲೇ ಕೂಡ ಏನು ನಮ್ಮ ಸಮಾಜದಲ್ಲಿ ಏನು ಒಂದು ಸುದ್ದಿಗಳು ನಡೀತಾ ಇದ್ದಾವೆ ಸೊ ಅವುಗಳನ್ನು ನಾವು ಅಲ್ಲೇ ಒಂದು ನೋಡ್ತಕ್ಕಂಥ ಒಂದು ಒಳ್ಳೆಯ ಸುಸಂದರ್ಭವನ್ನು ಈ ನಮ್ಮ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಅವರು ಒದಗಿಸಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಈ ಒಂದು ಯೂಟ್ಯೂಬ್ ನ್ಯೂಸ್ ಚಾನೆಲ್ ಇವತ್ತೇನು ಹುಟ್ಟು ಹಾಕಿದೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ಅದು ಉತ್ತರೋತ್ತರವಾಗಿ ಬೆಳೆಯಲಿ, ಒಂದು ದೊಡ್ಡ ಒಂದು ನ್ಯೂಸ್ ಚಾನೆಲ್ ಆಗಿ ಹೊರಹೊಮ್ಮಲಿ ಅಂತ ಹಾರೈಸ್ತಾ ಅದಕ್ಕೆ ಶುಭಾಶಯಗಳನ್ನು ಕೊಡ್ತೀನಿ. ನ್ಯೂ ಚಾನೆಲ್ ಸಂಘಟನೆ ಮಾಡಿದಂಥ ಇದನ್ನು ರೂಪಿಸಿದಂಥ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಚಾನೆಲ್ ನಿರಂತರವಾಗಿ ಸಾಮಾಜಿಕ ಸುದ್ದಿಗಳನ್ನು ಎಲ್ಲರಿಗೂ ಬಿತ್ತರ ಮಾಡ್ತಿರಲಿ, ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಒಳ್ಳೆಯದಾಗಲಿ, ಇದು ದೊಡ್ಡ ಹೆಮ್ಮರವಾಗಿ ಬೆಳೆಯಲಿ. ಇಂದಿನ ಯುವಜನಾಂಗದವರಿಗೆ ಪ್ರತಿಯೊಂದು ಸವದತ್ತಿ ತಾಲೂಕಿನ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ನ್ಯೂಸ್ ಪ್ರಿಂಟ್ ಮೀಡಿಯಾಕ್ಕಿಂತಲೂ ಹೆಚ್ಚಾಗಿ ಅಪ್ಲಿಕೇಶನ್ ಯೂಟ್ಯೂಬ್ ಅಪ್ಲಿಕೇಶನ್ ಮೂಲಕ ಕೊಡಲಿ ಅಂತ ಹೇಳಿದ್ರೆ ಇದರಿಂದ ನಾವು ಮುಂದೆ ಒಳ್ಳೆ ಒಳ್ಳೆ ಸವದತ್ತಿ ತಾಲೂಕಿನ ಆಗುವಂಥ ಎಲ್ಲ ಒಳ್ಳೆ ಘಟನೆ ಆಗಲಿ, ಸಾಮಾಜಿಕ ಘಟನೆ ಆಗಲಿ, ಎಲ್ಲ ನಾವು ಕಂಡ್ಕೊಬೋದು, ನೋಡ್ಬೋದು. ಎಸ್ ಎನ್ ನ್ಯೂಸಿಂದ ನಮ್ಮ ಈ ತಾಲೂಕಿಗೆ ಒಂದು ಅನುಕೂಲಕರವಾಗೈತಿ. ಸವದತ್ತಿ ತಾಲೂಕಿನ ಮಾಡಿರೋದ್ರಿಂದ ಎಲ್ಲ ಸವದತ್ತಿ ತಾಲೂಕಿನ ಜನಸಾಮಾನ್ಯರಾಗಲಿ, ಪ್ರತಿಯೊಬ್ಬ ಯುವಕರಿಗಾಗಲಿ ಒಂದು ಉತ್ತಮವಾದ ಖ್ಯಾತಿ ಆಗ್ಬೋದು. ಇದರಿಂದ ನಾವು ಅನೇಕ ಸಮಾಚಾರಗಳನ್ನು ತಿಳ್ಕೊಬೋದು. ಟೋಟಲಿ ಎಸ್ ಎನ್ ನ್ಯೂಸ್ ಅನ್ನೋದು ಸಮಾಜಕ್ಕೆ ಹಿತರಾಗಿರುವಂಥ ಒಂದು ಕೆಲಸ ಮಾಡಿದ್ದಾರೆ. ಎಸ್ ಎನ್ ನ್ಯೂಸ್ನವ್ರಿಗೆ ಎಲ್ಲ ಸಹೋದರ ಆಗಲಿ, ನನ್ನ ಸ್ನೇಹಿತರ ವರ್ಗದಿಂದಾಗಲಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದು ನಮ್ಮ ಸವದತ್ತಿ ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಸ್ಥಳೀಯವಾಗಿ ನಮ್ಮ ಅದೆಷ್ಟೋ ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅದೆಷ್ಟೋ ಅಂತ ನಡೆಯುವಂಥ ವಿಷಯಗಳು ನಮ್ಗೆ ಗೊತ್ತಾ ಇರೋದಿಲ್ಲ ಅಂತ ಇಂಥ ಒಂದು ಚಾನಲ್ ಮೂಲಕ ಅದು ಅಂತ ಯೂತ್ಸ್ಗೆ ಮುಟ್ಟುವಂಥ ಒಂದು ಕೆಲಸ ಈ ಸವದತ್ತಿ ನ್ಯೂಸ್ ಚಾನಲ್ ಮಾಡ್ತಾ ಇದೆ. ಯೂಟ್ಯೂಬ್ ಚಾನಲ್ ಏನು ಇವತ್ತು ಪ್ರಾರಂಭ ಆಗ್ತದಿಲ್ಲ, ಈ ಚಾನಲ್ ಇನ್ನು ದೊಡ್ಡದಾಗಿ ಬೆಳೀಲಿ, ಸವದತ್ತಿ ತಾಲೂಕಿಗೆ ತುಂಬ ಅಂತ ಗೊತ್ತಿಲ್ಲದೆ ಇರುವಂತಹ ಅದೆಷ್ಟೋ ವಿಷಯಗಳ ಬೆಳಕಿಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಆಗಿನ ಕೋತಿನೇನು ನೆಕ್ ಟೈ ಕಟ್ಟುಕುನ್ನ ಕಾಕಿನೇನು, ಕೊಂಚಂ ಲೂಸ್ ಕೊಂಚಂ ಟೈಟು ನೇನು.